ಎರಡನೇ ಸಾಮುವೇಲ 6ನೇ ಅಧ್ಯಾಯ 9, 10, 11 ಎಲ್ಲರೂ ಸೇರಿ ಓದೋಣ. ರೈಟ್. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಒಬೆದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಒಬೆದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನೂ ಅವನ ಮನೆಯವರನ್ನೂ ಆಶೀರ್ವದಿಸಿದನು. ಅಂದು ದಾವೀದನು ದೇವರನ್ನು ನೋಡಿ ದುಃಖಪಟ್ಟನು. 2ನೇದಾಗಿ ಭಯಪಟ್ಟನು. 3ನೇದಾಗಿ ಹೇಳ್ತಿದ್ದಾನೆ, ನಾನಿನ್ನು ಈ ಮಂಜೂಷವನ್ನು ತೆಗೆದುಕೊಂಡು ಹೋಗಲ್ಲ, ದಾವೀದನಂತವನೇ ಆ ಮಂಜೂಷವನ್ನು ನಾನು ಮುಟ್ಟಲ್ಲ, ಅದನ್ನು ತೆಗೆದುಕೊಂಡು ಹೋಗಲ್ಲ ಎಂದು ಹೇಳ್ತಿರುವಾಗ ಗತ್ ಊರಿನವನಾದ ಒಬೆದೆದೋಮನು ನನ್ನ ಮನೆಗೆ ತನ್ನಿರಿ ಎಂದು ಹೇಳ್ತಾನೆ. ಈಗ ಆ ಮಂಜೂಷವನ್ನು ಗತ್ ಊರಿನವನಾದ ಒಬೆದೆದೋಮನು ತನ್ನ ಮನೆಗೆ ತರುತ್ತಿರುವಾಗ ಅಥವಾ ಮನೆಯೊಳಗೆ ತರುತ್ತಿರುವಾಗ ಜಾಗ್ರತೆಯಿಂದ ಪರಿಶೀಲಿಸೋಣ. ಅವನ ಹೆಂಡತಿ ಇಲ್ಲವೇ ಅವನ ಮಕ್ಕಳು ಇಲ್ಲವೇ ಬಂಧುಗಳಾಗ್ಲಿ ಪ್ರಶ್ನಿಸುವ ಅಧಿಕಾರ ಇಲ್ಲ ಅಂತೀರಾ? ಏನಯ್ಯ ಒಬೆದೆದೋಮನೇ, ಏನ್ ಮಾಡ್ತಾ ಇದ್ದೀ? ನಮ್ಮ ಮನೆಯೊಳಕ್ಕೆ ಮಂಜೂಷ ಯಾಕೆ ತರ್ತಾ ಇದ್ದೀ? ಇನ್ನೇನಾದ್ರೂ ಉಳಿತಾ? ಆ ದಿನ ಒಬೆದೆದೋಮನು ಮಂಜೂಷವನ್ನು ತರುತ್ತಿರುವಾಗ ಖಂಡಿತವಾಗಿ ಮನೆಯವರಾಗಲಿ ಬಂಧುಗಳಾಗಲಿ ಬಹುಶಃ ಹೇಳಿರ್ತಾರೇನೋ, ಇದೇನಯ್ಯ ನೀನು ಆ ಮಂಜೂಷವನ್ನು ತರುವುದೇಕೆ? ಅದು ಇಸ್ರಾಯೇಲರಿಗೆ ಸಂಬಂಧಪಟ್ಟದ್ದಾಗಿದೆಯಲ್ಲ, ಅದು ಅವರ ದೇವರಿಗೆ ಸಂಬಂಧಪಟ್ಟದ್ದಾಗಿದೆಯಲ್ಲ, ಇದನ್ನು ಯಾಕೆ ನೀನು ನಮ್ಮನೆಗೆ ತರ್ತಾ ಇದ್ದೀ? ಆ ಮಂಜೂಷಕ್ಕೆ ಆಧಾರನಾಗಿರುವ ದೇವರನ್ನು ನಾವ್ಯಾಕೆ ಪೂಜಿಸಬೇಕು? ಹೀಗೆ ಖಂಡಿತವಾಗಿ ಸ್ವಲ್ಪ ವಾಗ್ವಾದ ಜರ್ಗಿರ್ತದಲ್ಲ. ಅಂದು ಒಬೆದೆದೋಮನು ಸತ್ಯವನ್ನು ಗ್ರಹಿಸಿದನು, ವಾಸ್ತವವನ್ನು ಗ್ರಹಿಸಿದನು. ಏನಂತ? ಪ್ರಪಂಚವನ್ನು ಸೃಷ್ಟಿಸಿದ ದೇವರು ಒಬ್ಬೇ ಒಬ್ಬ ದೇವರು, ಆತನೇ ಈ ಮಂಜೂಷದ ಮೇಲೆ ಕೂತಿರುವಂತಹ ಕರ್ತನಾದ ಯೇಸು. ಸತ್ಯವನ್ನು ಗ್ರಹಿಸಿರುವಂತಹ ಒಬೆದೆದೋಮನು ಮಂಜೂಷವನ್ನು ತನ್ನ ಮನೆಯೊಳಗೆ ಸೇರಿಸಿಕೊಂಡಾಗ, ಅಂದರೆ ದೇವರನ್ನೇ ತನ್ನ ಮನೆಯೊಳಗೆ ಸೇರಿಸಿಕೊಂಡಾಗ, ಅಂದರೆ ಪರಲೋಕದಲ್ಲಿ ವಾಸಿಸುವಂತಹ ದೇವರೇ ಆ ಒಬೆದೆದೋಮನ ಮನೆಯೊಳಗೆ ಬಂದಾಗ ಆ ಮನೆಯೆಲ್ಲ ಆಶೀರ್ವಾದ ಹೊಂದಿತ್ತು ರೀ. ಒಬೆದೆದೋಮನು ಆಶೀರ್ವಾದ ಹೊಂದಿದ್ದನು. ಓದಿದ್ರಲ್ಲ ಈ ವಿಷಯ, ಓದೋಣ ಬನ್ನಿ. 2ನೇ ಸಾಮುವೇಲ 6ನೇ ಅಧ್ಯಾಯ 11ನೇ ವಚನ. ಯೆಹೋವನ ಮಂಜೂಷವು ಗತ್ ಊರಿನ ಒಬೆದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನೂ ಅವನ ಮನೆಯವರನ್ನೂ ಆಶೀರ್ವದಿಸಿದನು. ಒಬೆದೆದೋಮನು ಮಂಜೂಷವನ್ನು ತನ್ನ ಮನೆಯಲ್ಲಿಟ್ಟುಕೊಂಡಾಗ ಮನೆಯಲ್ಲಾಶೀರ್ವಾದ ಹೊಂದಿತು. ಇದೇನ್ರಿ, ಅವರಿಗೆ ಮಂಜೂಷವು ಶಾಪವಾಗಿ ಮಾರ್ಪಟ್ಟಿತ್ತು, ಒಬೇದೆದೋಮನಿಗೇನು ಆಶೀರ್ವಾದವಾಗಿ ಮಾರ್ಪಟ್ಟಿತ್ತು. ಇದೇನ್ರಿ ಏನ್ರಿ, ಯಾವತ್ತಾದರೂ ನೀವು ಕತ್ತಿ ನೋಡಿದ್ದೀರಾ? ಹದವಾದಂತಹ ಕತ್ತಿಯನ್ನು ನೋಡಿದ್ದೀರಾ? ಕತ್ತಿಯನ್ನು ಯಾವತ್ತಾದರೂ ಹಿಡ್ಕೊಂಡಿದ್ದೀರಾ? ಏನ್ರಿ, ಕತ್ತಿಯನ್ನ ಹಿಡ್ಕೊಂಡಿದ್ದೀರಾ? ಕತ್ತಿ ಹೇಗೆ ಹಿಡ್ಕೊಳ್ಬೇಕೋ ಹಾಗೆ ಪದ್ಧತಿ ಪ್ರಕಾರ ಹಿಡಿದುಕೊಳ್ಳುವುದಾದರೆ ತರಕಾರಿಯನ್ನು ಚೆನ್ನಾಗಿ ಕಟ್ ಮಾಡ್ತದೆ, ಚೆನ್ನಾಗಿ ಫ್ರೂಟ್ಸನ್ನು, ಚೆನ್ನಾಗಿ ಆಪಲ್ ಹಣ್ಣನ್ನು ಕಟ್ ಮಾಡ್ತದೆ. ಇದು ಎಷ್ಟೋ ಉಪಯೋಗವಾಗ್ತದೆ ಆ ಚಾಕು, ಇದು ಎಷ್ಟೋ ಉಪಯೋಗ ಆಗ್ತದೆ ಆ ಕತ್ತಿ. ಅದೇ ಕತ್ತಿಯನ್ನು ನೀವು ಹಿಡಿಯನ್ನು ಹಿಡ್ಕೊಳ್ಳುವುದನ್ನು ಬಿಟ್ಟು ಕತ್ತಿಯನ್ನು ರಿವರ್ಸ್ ಮಾಡಿ ಹಿಡ್ಕೊಂಡು ಹಿಡಿಯಿಂದ ಹೊಡೆದ್ರೆ ನಿಮ್ಮ ಕೈ ಕೊಯ್ತದೆ. ಕತ್ತಿಯನ್ನು ಹೇಗೆ ಹಿಡಿದುಕೊಳ್ಳಬೇಕೋ ಹಾಗೆ ಹಿಡಿದುಕೊಂಡ್ರೇನೆ ನಿಮಗೆ ಆಶೀರ್ವಾದಕರವಾಗಿರ್ತದೆ. ರಿವರ್ಸ್ ಆಗಿ ಹಿಡ್ಕೊಂಡು ನೋಡ್ರಿ, ಕೈ ಕೊಯ್ಯಲ್ಪಡ್ತದೆ. ಅಂದು ಇಸ್ರಾಯೇಲರು ಮಾಡಿದ್ದೂ ಇದೆ. ದೇವರನ್ನು ಹೇಗೆ ಆರಾಧಿಸಬೇಕೆಂದು, ದೇವರ ಮಾತು ಹೇಗೆ ಕೇಳಬೇಕೆಂದು, ಮಂಜೂಷವನ್ನು ಹೇಗೆ ವ್ಯವಹರಿಸಬೇಕೆಂದು ತಿಳಿಯದೆ ತಪ್ಪಾಗಿ ವ್ಯವಹರಿಸುವಾಗ, ಮಂಜೂಷವನ್ನು ಯಾರು ಹಿಡ್ಕೊಳ್ಬೇಕು, ಯಾವಾಗ ಹಿಡ್ಕೊಳ್ಬೇಕು, ಹೇಗೆ ಹಿಡ್ಕೊಳ್ಬೇಕೆಂದು ತಿಳಿಯದೆ ಕತ್ತಿಯನ್ನು ಮುಂದೆಯಿಂದ ಹಿಡ್ಕೊಂಡ್ರೆ ಹೇಗೆ ಕೈ ಕೊಯ್ತದೋ ಅವರ ಕೈ ಕೊಯ್ಕೊಂಡ್ಬಿಟ್ರು. ಅದಕ್ಕೆ ಪ್ರತಿಯಾಗಿ ಮರಣ ಸಂಭವಿಸಿತು. ಆದರೆ ಈ ಒಬೇದೆದೋಮನು ಅರ್ಥ ಮಾಡಿಕೊಂಡಿದ್ದನು, ಈ ಮಂಜೂಷವು ದೇವರ ಸನ್ನಿಧಿ ಎಂದು. ಈ ಮಂಜೂಷವು ದೇವರ ಒಂದು ಮಹಿಮೆಗೆ ಸಂಬಂಧಪಟ್ಟದ್ದು. ಈ ಮಂಜೂಷದ ಮೇಲೆಯೇ ದೇವರು ಸಿಂಹಾಸನಾಸೀನರುಡನಾಗಿದ್ದಾನೆ. ಆಹಾ, ಈ ಮಂಜೂಷವನ್ನು ನಾನು ಪ್ರೀತಿಸುವುದಾದರೆ, ಈ ಮಂಜೂಷವನ್ನು ನಾನು ಘನಪಡಿಸುವುದಾದರೆ, ಈ ಮಂಜೂಷವನ್ನು ನಾನು ಅರ್ಥ ಮಾಡಿಕೊಳ್ಳುವುದಾದರೆ ಆಶೀರ್ವಾದವೇ ಆಶೀರ್ವಾದ ಎಂದುಕೊಂಡು ಒಬೇದೆದೋಮನು ಮಂಜೂಷವನ್ನು ಘನಪಡಿಸಿದನು, ಅಂದರೆ ದೇವರನ್ನು ಘನಪಡಿಸಿದನು. ದೇವರು ಒಬೇದೆದೋಮನನ್ನು ಘನಪಡಿಸಿದನು, ಆಶೀರ್ವದಿಸಿದನು. ಆ ದಿನ ಒಬೇದೆದೋಮನ ಮನೆಯೆಲ್ಲ ದೇವರ ಸನ್ನಿಧಿಯಿಂದ ತುಂಬಿತು. ಆ ದಿನ ಒಬೇದೆದೋಮನ ಮನೆಯೆಲ್ಲ ದೇವರ ಒಂದು ಆ ಪ್ರಸನ್ನತೆಯಿಂದ ತುಂಬಲ್ಪಟ್ಟಿತ್ತು, ಆತನ ಒಂದು ಮಹಿಮೆಯಿಂದ ತುಂಬಲ್ಪಟ್ಟಿತ್ತು, ಆಶೀರ್ವಾದದಿಂದ ತುಂಬಲ್ಪಟ್ಟಿತ್ತು, ಸಮೃದ್ಧಿಯಿಂದ ತುಂಬಲ್ಪಟ್ಟಿತ್ತು. ಒಬೇದೆದೋಮನ ಮನೆ ಆಶೀರ್ವದಿಸಲ್ಪಟ್ಟಿತ್ತು, ಜನರು ಆಶೀರ್ವಾದ ಹೊಂದಿದರು, ಅವನಿಗಿರುವುದೆಲ್ಲವೂ ಆಶೀರ್ವದಿಸಲ್ಪಟ್ಟಿತ್ತು. ಏತಕ್ಕಾಗಿ? ಆ ಮನೆಯಲ್ಲಿ ದೇವರ ಸನ್ನಿಧಿ ಇತ್ತು. ಈ ದಿನ ಈ ಮಾತು ಕೇಳ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಮನೆಯಲ್ಲಿ ದೇವರಿದ್ದಾರಾ? ನಿನ್ನ ಮನೆಯಲ್ಲಿ ದೇವರ ಸನ್ನಿಧಿ ಇದೆಯಾ? ನಿನ್ನ ಮನೆಯಲ್ಲಿ ಜೀವವುಳ್ಳ ದೇವರ ಪ್ರಸನ್ನತೆ ಮತ್ತು ಮಹಿಮೆ ಇದೆಯಾ? ಹೀಗೆ ಹೇಳ್ತಿರುವಾಗ ನೀವು ಹೇಳ್ಬೋದು, ಸುಮ್ಮನಿರ್ರಿ ಬ್ರದರ್, ನಮ್ಮನೇಲಿ ದೇವರಿರುವುದೇನು, ಮತ್ತೇನಿರ್ತದೆ, ಯಾವಾಗ್ಲೂ ಜಗಳಗಳೇ, ಯಾವಾಗ್ಲೂ ಗಲಾಟೆನೇ ಇರುತ್ತೆ, ಯಾವಾಗ್ಲೂ ಕಿರುಚಾಟ ಕೂಗಾಟನೇ ಇರುತ್ತೆ, ಯಾವಾಗ್ಲೂ ಬಡ್ದಾಡೋದೇ ಇರುತ್ತೆ. ಜಾನ್ ಜೆ ಪ್ಯಾಟನ್, ಜಾನ್ ಜೆ ಪ್ಯಾಟನ್ ಎನ್ನುವಂತಹ ಒಬ್ಬ ಅದ್ಭುತವಾದ ಮಿಷನರಿ ಇದ್ದಾರೆ. ಪ್ರಪಂಚದಲ್ಲಿ ದೊಡ್ಡ ಸೇವೆ ಮಾಡಿರುವಂತಹ ಸೇವಕ ಅವರು. ಅವರು ಹೇಳಿರುವ ಒಂದು ಮಾತು ಹೇಳ್ತೇನೆ, ಜಾಗ್ರತೆಯಿಂದ ಕೇಳ್ರಿ. ನಾನು ಸ್ಕೂಲ್ಗೆ ಹೋಗಿ ಹಿಂತಿರುಗಿ ಬಂದ ನಂತರ ಏನೋ ನಮ್ಮ ಡ್ಯಾಡಿ ಯಾವಾಗಲೂ ಬಾಗಿಲು ಹಾಕ್ಕೊಂಡಿರ್ತಾನೆ, ಬಾಗಿಲು ಹಾಕ್ಕೊಂಡು ಏನು ಮಾಡ್ತಾನೆ ಅಂತ ಒಂದು ದಿವಸ ತಾಳಲಾರದೆ ನಮ್ಮ ಡ್ಯಾಡಿ ಇರುವಂತಹ ಆ ಹಿಂದೆ ಇರುವ ಬೆಡ್ರೂಮಿನ ಬಾಗಿಲನ್ನು ತೆರೆದೆ. ಕಿಟಕಿಯಿಂದ ಇಣಿಕಿ ಒಳಗಡೆ ನೋಡಿದೆ. ಹಾಗೆ ಕಿಟಕಿ ತೆರೆದು ಒಳಗಡೆ ನೋಡಿದಾಗ ನನ್ನ ಡ್ಯಾಡಿ ನನಗೆ ಕಾಣಿಸಿದರು. ಅವರು ಹೇಗೆ ಕಾಣಿಸಿಕೊಂಡ್ರು ಗೊತ್ತಾ ನಿಮಗೆ? ಮೊಳಕಾಲೂರಿ ಕಾಣಿಸಿಕೊಂಡ್ರು, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಕಾಣಿಸಿಕೊಂಡ್ರು. ನಮ್ಮ ಡ್ಯಾಡಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ, ಅಪ್ಪಾ, ನನಗೆ ನೀನು ಕೊಟ್ಟ ಮಕ್ಕಳು ನಿನಗಾಗಿ ಜೀವಿಸಬೇಕು, ನಿನ್ನ ರಾಜ್ಯ ವಿಸ್ತಾರಕ್ಕಾಗಿ ಜೀವಿಸಬೇಕು, ನಶಿಸಿ ಹೋಗುವ ಆತ್ಮಗಳ ಸಂಪಾದನೆಗಳಿಗಾಗಿ ಜೀವಿಸಬೇಕು, ನನ್ನ ಮನೆಯಲ್ಲಿ ನೀನು ಹೇಗೆ ಜೀವಿಸುತ್ತಾ ಇದೆಯೋ ಹಾಗೇ ನನ್ನ ಮಕ್ಕಳ ಜೀವಿತದಲ್ಲಿಯೂ ಜೀವಿಸಿ, ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕು. ಇದೂ ರೀ ಜಾನ್ ಜೆ ಪೇಟ್ರನ್ ಎನ್ನುವಂತಹ ಆ ದೊಡ್ಡ ಸೇವಕನ ತಂದೆ. ಅವನ ಕಣ್ಣು ಮುಂದೆ ಪ್ರಾರ್ಥನೆ ಮಾಡುವಂತೆ ಕಾಣಿಸಿಕೊಂಡನು ಎಂದು ಹೇಳ್ತಿದ್ದಾರೆ ಈ ಸೇವಕರು. ನಮ್ಮ ಬಗ್ಗೆ ಏನು? ನಾವು ಮನೆಗೆ ಹೋದ ಕೂಡಲೇ ತಂದೆ ಕಾಣಿಸ್ಕೊಳ್ತಾರೆ. ಹೇಗೆ? ಮಮ್ಮಿಗೆ ಹೊಡಿತಾ ಕಾಣಿಸ್ಕೊಳ್ತಾನೆ. ಹೌದರಿ, ನಾನು ಮನೆಗೆ ಹೋದ ಕೂಡಲೇ ನನ್ನ ತಂದೆ ಕಾಣಿಸ್ಕೊಳ್ತಾರೆ. ಹೇಗೆ? ಟಿವಿ ಮುಂದೆ ಕೂತು ಕೆಲಸಕ್ಕೆ ಬಾರದ ಸಿನಿಮಾ ನೋಡ್ತಾ ಕಾಣಿಸ್ಕೊಳ್ತಾನೆ. ಹೌದಾ? ಮನೆಗೆ ಹೋದ ಕೂಡಲೇ ನಮ್ಮ ತಾಯಿ ಕಾಣಿಸಿಕೊಳ್ತಾಳೆ. ಹೇಗೆ ಕಾಲಕ್ಷೇಪ ಮಾಡ್ತಾ ಕೆಲ್ಸಕ್ಕೆ ಬಾರದಂತಹ ಹರಟೆಗಳನ್ನು ಹುಡ್ಕೊಂಡು ಪಕ್ಕದವ್ರ ಜೊತೆ ಹೊರಟೆ ಹುಡಿತಾ ಕೂತ್ಕೊಳ್ತಾಳೆ. ಹೌದಾ? ಇಲ್ಲದಿದ್ರೆ ಯಾರ್ದೋ ಜೊತೆ ಫೋನಲ್ಲಿ ಯಾವಾಗ್ಲೂ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಕಾಣಿಸ್ಕೊಳ್ತಾಳೆ. ಹೌದಾ? ಇಲ್ಲವೇ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಯಾವಾಗ್ಲೂ ಜಗಳ ಮಾಡ್ತಾ ಕಾಣಿಸ್ಕೊಳ್ತಾಳೆ, ಅಥವಾ ನಮ್ಮ ಡ್ಯಾಡಿ ಮಮ್ಮಿಯೊಂದಿಗೆ ಹೊಡಿತಾ ಕಾಣಿಸ್ಕೊಳ್ತಾನೆ. ಯಾವಾಗ ಸ್ಕೂಲ್ ಮುಗಿಸಿ ಹಿಂತಿರುಗಿ ಬರ್ತೇವೋ ಇವರಿಬ್ರು ಜಗಳ ಆಡುವುದನ್ನು ನೋಡಿ ತಕ್ಷಣ ಒಂದು ನಿರ್ಣಯ ತೆಗೆದುಕೊಳ್ತೇವೆ. ಏನಂತ? ಮನೆಯಲ್ಲಿ ವಾತಾವರಣ ಸರಿಯಿಲ್ಲ, ಹಾಗಾಗಿ ಮನೆಗೆ ಹೋದ್ರೆ ಡ್ಯಾಡಿಗೆ ಕೋಪ ಬಂದರೆ ಮಮ್ಮಿಗೆ ಹೊಡಿತಾನೆ, ಮಮ್ಮಿ ಕೋಪ ಬಂದರೆ ಡ್ಯಾಡಿಗೆ ಏನು ಮಾಡ್ಲಿಕ್ಕಾಗದೆ ನಮಗೆ ಕಷ್ಟ ಕೊಡ್ತಾಳೆ, ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಇವರು ಪಕ್ಕದ ಮನೆಗೆ ಹೋಗ್ತಾರೆ. ಏನಮ್ಮ ಯಾಕೆ ಬಂದೆ? ನಮ್ಮ ಮನೆಯಲ್ಲಿ ಏನು ನಿಮ್ಮ ಮನೆಯಲ್ಲಿ ಫೈಟಿಂಗ್ ಫೈಟಿಂಗ್ ನಡೀತಾ ಇದೆ, ಅದಕ್ಕಾಗಿ ಸ್ವಲ್ಪ ಇಲ್ಲಿ ಕೂತ್ಕೊಂಡು ಹೋಗೋಣ ಅಂತ ಬಂದೆ. ಎಂಥ ನಾಚಿಕೆ ಕರರಿ! ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನದಿಂದ ಕೂಡಿರುವ ವಾತಾವರಣ ಕಾಣಿಸದೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ಕೂತ್ಕೊಳ್ಳೋದು, ಅವ್ರ ಮನೆಗೆ ಹೋಗಿ ಟಿ ವಿ ಮುಂದೆ ಕೂತ್ಕೊಳ್ಳೋದು. ಯಾಕೆ ಮಕ್ಕಳೇ ಇಲ್ಲಿಗೆ ಬಂದಿದ್ದೀರಿ ಅಂತ ಕೇಳಿದ್ರೆ ಅಪ್ಪ ಅಮ್ಮ ಹುಡ್ಕೊಳ್ತಾ ಇದ್ದಾರೆ, ಸಹಿಸ್ಲಿಕ್ಕಾಗದೆ ನಾವಿಲ್ಲಿಗೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಎಂಥ ಅವಮಾನಕರರಿ, ಎಂಥ ನಾಚಿಕೆರಿ! ಒಂದು ವೇಳೆ ಈ ದಿನ ಅಂಥ ವಾತಾವರಣವನ್ನೇ ನೀನು ನಿನ್ನ ಮಕ್ಕಳಿಗೆ ತೋರಿಸುತ್ತಿರುವುದಾದ್ರೆ, ಕೇಳು ಸಹೋದರ, ಕೇಳು ಸಹೋದರಿ, ನಿನ್ನಂತಹ ಉಪಯೋಗಕ್ಕೆ ಬಾರದವನು ಕೆಲ್ಸಕ್ಕೆ ಬಾರದಂಥ ಸ್ತ್ರೀ ಮತ್ತೊಬ್ಬರಿಲ್ಲ. ಯಾಕೆಂದರೆ ಚಿಕ್ಕಂದಿನಲ್ಲಿಯೇ ಒಂದು ಬೀಜವನ್ನು ಬಿತ್ತುತ್ತಾ ಇದ್ದಿ ಅವರ ಮನಸ್ಸಿನಲ್ಲಿ. ಏನಂತ? ನೀನೊಬ್ಬ ದುರ್ಮಾರ್ಗನಾದ ತಂದೆ ಎಂದು, ನೀನೊಬ್ಬ ಭಯಂಕರಳಾದ ಜಗಗಂಟಿ ತಾಯಿ ಎಂದು. ಮತ್ತೊಮ್ಮೆ ಜ್ಞಾಪಕಗೊಳಿಸ್ತಿದ್ದೇನೆ, ಬೇಕಾದರೆ ನೀವು ಮತ್ತೊಮ್ಮೆ ಪರೀಕ್ಷೆ ಮಾಡ್ಕೊಂಡು ನೋಡ್ರಿ. ನಿಮ್ಮ ಕೈಯ ಈ ಒಂದು ಭಾಗಕ್ಕೆ ಒಂದು ಮಚ್ಚೆ ಇರುತ್ತೆ, ಆ ಮಚ್ಚೆ ಇದೆಯಾ ಇಲ್ಲ? ಚುಚ್ಚುಮದ್ದಿನ ಗಾಯ ಇರುವಂಥವರು ಕೈ ತೋರಿಸ್ತೀರಾ? ಆ ಚುಚ್ಚುಮದ್ದು ಯಾವಾಗ ನಿಮ್ಗೆ ಹಾಕಿದ್ರು ಗೊತ್ತಾ? ಚಿಕ್ಕಂದಿನಲ್ಲಿ. ಈಗ ನಿಮ್ಮ ವಯಸ್ಸೆಷ್ಟು? 30, 40, 50, 60, 70 ವರ್ಷಗಳು. ವಯಸ್ಸಿನಲ್ಲಂತೂ ಬೆಳೆದಿದ್ರಿ ಹೊರತು ಮಚ್ಚೆ ಮಾತ್ರ ನಿನ್ನನ್ನು ಬಿಟ್ಟು ಹೋಗಲೇ ಇಲ್ಲ. ಸೇಮ್ ಥಿಂಗ್, ಸೇಮ್ ಥಿಂಗ್. ತಂದೆ ತಾಯಿಗಳೇ, ಸೇಮ್ ಥಿಂಗ್, ಅದೇ ಜರುಗುತ್ತದೆ. ಏನು? ಚಿಕ್ಕ ವಯಸ್ಸಿನಲ್ಲಿಯೇ ನೀನೊಬ್ಬ ದುರ್ಮಾರ್ಗನಾದ ಮೂರ್ಖನಾದಂತಹ ಕಠಿಣ ಮನಸ್ಸುಳ್ಳಂತಹ ತಂದೆಯಾಗಿ, ಒಬ್ಬ ಜಗಳಗಂಟಿಯಂತೆ ಮೂರ್ಖಳಾಗಿ ಜಗಳ ಮಾಡುವಂತಹ ತಾಯಿಯಾಗಿ ನಿನ್ನ ಮಕ್ಕಳ ಮನಸ್ಸಿನಲ್ಲಿ ಆ ಬಿತ್ತನೆಯನ್ನು ಬಿತ್ತುವುದಾದರೆ ಸಾಯುವವರೆಗೂ ಅವರಿಗಿರುವ ಆ ಅಭಿಪ್ರಾಯ ಮಾರ್ಪಡುವುದೇ ಇಲ್ಲ. ನನ್ನ ತಂದೆ ಒಬ್ಬ ದುರ್ಮಾರ್ಗನು, ಮೂರ್ಖನು. ನನ್ನ ತಾಯಿ ಒಬ್ಬ ಮೂರ್ಖಳು, ಬಹು ಜಗಳಗಂಟಿ. ನಮ್ಮ ಮನೆಯಲ್ಲಿ ನೆಮ್ಮದಿ ಸಮಾಧಾನ ಇಲ್ಲದಕ್ಕೆ ಕಾರಣವು ನಮ್ಮ ತಂದೆ, ನಮ್ಮ ಮಮ್ಮಿಯೇ. ಅಯ್ಯೋ, ಇದು ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ಅಂದು ಜಾನ್ ಜೆ. ಪೇಟನ್ ಮನೆಗೆ ಬಂದಾಗ ತಂದೆ ಹೇಗೆ ಕಾಣಿಸಿಕೊಂಡನು? ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವವನಾಗಿ ಕಾಣಿಸಿಕೊಂಡನು. ತಂದೆಗಳೇ, ತಾಯಂದಿರೇ, ನಿಮ್ಮ ಮಕ್ಕಳು ಮನೆಗೆ ಬಂದಾಗ ಹೀಗೆ ಕಾಣಿಸಿಕೊಳ್ಳ್ರಿ, ಆತ್ಮಿಕರಂತೆ ಕಾಣಿಸಿಕೊಳ್ಳ್ರಿ, ಭಕ್ತಿಪೂರ್ವಕರಾಗಿ ಕಾಣಿಸಿಕೊಳ್ಳ್ರಿ, ಪ್ರೀತಿಯುಳ್ಳಂತಹ ತಂದೆ ತಾಯಿಗಳಾಗಿ ಕಾಣಿಸಿಕೊಳ್ಳ್ರಿ, ಪ್ರೀತಿಯಿಂದ ಮಕ್ಕಳನ್ನು ಅಪ್ಪಿಕೊಳ್ಳುವಂತಹ ತಂದೆ ತಾಯಿಗಳಂತೆ ಕಾಣಿಸಿಕೊಳ್ಳ್ರಿ, ಅವರ ಕ್ಷೇಮವನ್ನು ಅವರ ಆತ್ಮಿಕತೆಯನ್ನು ನಿತ್ಯವೂ ಕೋರುವಂತಹ ಜವಾಬ್ದಾರಿಯುತವಾದಂತಹ ತಂದೆ ತಾಯಿಗಳಂತೆ ಕಾಣಿಸಿಕೊಳ್ಳ್ರಿ, ಅವರೊಂದಿಗೆ ಸಂತೋಷ ಹಂಚಿಕೊಳ್ಳುವ ತಂದೆ ತಾಯಿಗಳಾಗಿ, ಅವರು ಹೇಳುವಂತಹ ವಿಷಯಗಳನ್ನು ತಾಳ್ಮೆಯಿಂದ ಕೇಳುವಂತಹ ತಂದೆ ತಾಯಿಗಳಂತೆ ಕಾಣಿಸಿಕೊಳ್ಳ್ರಿ. ಈ ದಿನ ಬಹಳ ತಂದೆಗಳು ಮಕ್ಕಳೊಂದಿಗೆ ಕಾಲ ಕಳೆಯಲು ಸಮಯವಿಲ್ಲ, ತಾಯಂದರು ಮಕ್ಕಳೊಂದಿಗೆ ಸಮಯ ಕಳೆಯುವಂತಹ ಇಷ್ಟವೂ ಕೂಡ ಇಲ್ಲ. ಎಂಥ ನ್ಯಾಯರಿ, ಎಂಥ ಕೆಲಸಕ್ಕೆ ಬಾರದಂತಹ ವ್ಯಕ್ತಿತ್ವ ರೀ! ಆನಂತರ ಜಾನ್ ಜೆ. ಪ್ಯಾಟ್ರನ್ ಹೇಳಿರುವಂತಹ ಇನ್ನೊಂದು ಮಾತು ಹೇಳ್ತೇನೆ, ಕೇಳ್ರಿ. ಯಾವಾಗ ನೋಡಿದ್ರೂ ನಮ್ಮ ತಂದೆ ಪ್ರಾರ್ಥನೆಯಲ್ಲಿಯೇ ಕಾಣಿಸಿಕೊಳ್ತಿದ್ರು. ಅಷ್ಟು ಮಾತ್ರವಲ್ಲ, 60 ವರ್ಷಗಳು ನಮ್ಮ ಮನೆಯಲ್ಲಿ ಪ್ರತಿ ದಿನವೂ ಕುಟುಂಬ ಪ್ರಾರ್ಥನೆಯನ್ನು ನಮ್ಮ ಡ್ಯಾಡಿ ನಡೆಸ್ತಾ ಇದ್ರು. ಎಷ್ಟು ವರ್ಷಗಳು? ಒಂದು ದಿವಸ ನಾವು ಪ್ರಾರ್ಥನೆ ಮಾಡಿದ್ರೆ ಎರಡನೇ ದಿವಸ ಲೀವ್ ಹಾಕ್ತೇವೆ. ಈ ದಿವಸ ಪ್ರಾರ್ಥನೆ ಮಾಡಿದ ನಂತರ ನಾಳೆ ಒಂದು ವೇಳೆ ಪ್ರಾರ್ಥನೆ ಮಾಡೋಣ ಬನ್ನಿರಿ ಅಂತ ಹೆಂಡತಿ ಕರೆದ್ರೆ ನನಗೆ ತಾಳ್ಮೆ ಇಲ್ಲೇ ನೀನೇ ಮಾಡ್ಕೊ ಅಂತ ಹೇಳ್ತೀವಿ. ಹೌದಲ್ಲ? ಒಂದು ವೇಳೆ ಗಂಡ ಬಂದು ಪ್ರಾರ್ಥನೆ ಮಾಡೋಣ ಬಾ ಅಂತ ಕರೆದ್ರೆ ಏ ನೀವೇ ಮಾಡ್ಕೊಳ್ರಿ ನನಗೆ ಆಯಾಸ ಆಗಿದೆ ಅಂತಾರೆ. ಮಕ್ಕಳೇ ಅಂತ ಕರೆದ್ರೆ ಎಲ್ಲಿ ನೀನು ಬರ್ತೀಯೋ ಅಂದ್ಕೊಂಡು ನಿನ್ನನ್ನು ನೋಡಿ ಅವರು ಮುಸ್ಕು ಹಾಕೊಂಡು ಮಲ್ಕೊಳ್ತಾ ಏ ಮಲ್ಕೊ 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 ಅಂತ ಹೇಳ್ತಾರೆ. ಅಯ್ಯಯ್ಯಯ್ಯ, ಒಂದು ದಿವಸ ಪ್ರಾರ್ಥನೆ ಮಾಡಿದ್ರೆ ಎರಡನೇ ದಿವಸ ಪ್ರಾರ್ಥನೆ ಇಲ್ವಲ್ಲ? ತಂದೆಂದೆರೇ, ತಾಯಂದೆರೇ, ಇದು ನಮ್ಮ ವೈಫಲ್ಯವಲ್ಲವೋ? ಕುಟುಂಬದಲ್ಲಿ ದೇವರ ಸನ್ನಿಧಿಗೆ ಬೆಲೆ ಕೊಡದೇ ಇರುವಂಥದ್ದು ತಂದೆ ತಾಯಿಗಳಾಗಿ ನಮ್ಮ ವೈಫಲ್ಯವಲ್ಲವೋ? ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡುವ ವಿಧಾನವನ್ನು ಕಲಿಸದಿದ್ದರೆ, ಏರ್ಪಡಿಸಿಕೊಡದಿದ್ದರೆ ಅಯ್ಯೋ ತಂದೆ ತಾಯಿಗಳಾಗಿ ನಮ್ಮ ವೈಫಲ್ಯವಲ್ಲವೋ? ಆ ಭಕ್ತನು ಹೇಳ್ತಾನೆ, 60 ವರ್ಷಗಳವರೆಗೂ ಒಂದು ದಿನವೂ ಕೂಡ ನಮ್ಮ ಡ್ಯಾಡಿ ಕುಟುಂಬ ಪ್ರಾರ್ಥನೆಯನ್ನು ನಿರ್ಲಕ್ಷಿಸಲಿಲ್ಲ. ಖಂಡಿತವಾಗಿ ಸಮಯವಾದ ಕೂಡಲೇ ನಮ್ಮೆಲ್ಲರನ್ನು ಸರಿಯಾಗಿ ಕುಂಡ್ರಿಸಿ ಪ್ರಾರ್ಥನೆ ಮಾಡ್ತಾ ಇದ್ರು. ಸಂಬಂಧಿಕರು ಬಂದರೂ ಕೂಡ ಕುಟುಂಬ ಪ್ರಾರ್ಥನೆ ನಿಲ್ತಾ ಇರಲಿಲ್ಲ. ಪ್ರಯಾಣ ಮಾಡ್ತಾ ಇದ್ರೂ ಕೂಡ ಕುಟುಂಬ ಪ್ರಾರ್ಥನೆ ನಿಲ್ತಾ ಇರಲಿಲ್ಲ. ನಮ್ಮ ಮನೆ ಬಿಟ್ಟು ಬೇರೆ ಸ್ಥಳಕ್ಕೆ ಹೋದರೂ ಕೂಡ ಆ ಸಮಯ ಆದ ಕೂಡಲೇ ಕುಟುಂಬ ಪ್ರಾರ್ಥನೆಯನ್ನು ನಿಲ್ಲಿಸ್ತಾ ಇರಲಿಲ್ಲ. ಹಾಗೆ 60 ವರ್ಷಗಳವರೆಗೂ ನಮ್ಮ ಡ್ಯಾಡಿ ಕುಟುಂಬದಲ್ಲಿ ದೇವರ ಸನ್ನಿಧಿಯನ್ನು ಸನ್ಮಾನಿಸಿದನು, ದೇವರ ಸನ್ನಿಧಿಯನ್ನು ಮಹಿಮೆ ಪಡಿಸಿದನು. ದೇವರು ನಮ್ಮ ಮನೆಯಲ್ಲಿದ್ದಾನೆ, ನಮ್ಮೊಳಗಡೆ ಇದ್ದಾನೆ ಎಂದು ಗ್ರಹಿಸಿ ಅದನ್ನು ನಮಗೂ ಕೂಡ ಕಲಿಸಿದನು. ಜಾನ್ ಜೆ ಪೇಟನ್ ತನ್ನ ತಂದೆ ಕಣ್ಣೀರಿನಿಂದ ಕೂಡಿದವನಾಗಿ ಪ್ರಾರ್ಥನೆ ಮಾಡುವುದನ್ನು ನೋಡಿರುವಂತಹ ಆ ಪೇಟನ್ ಪ್ರಪಂಚದಲ್ಲಿಯೇ ಒಬ್ಬ ದೊಡ್ಡ ಮಿಷನರಿಯಾಗಿ ತಯಾರಾದರು. ಪ್ರಪಂಚಕ್ಕೆ ಕ್ರಿಸ್ತನನ್ನು ಪರಿಚಯ ಮಾಡಿಸಿದರು. ಹೇಗೆ ಸಾಧ್ಯವಾಯಿತು? ಆ ಜಾನ್ ಜೆ ಪ್ಯಾಟನ್ ಹೇಳ್ತಿದ್ದಾರೆ ಏನಂತ, ನನ್ನ ತಂದೆಯಿಂದ ಸಾಧ್ಯವಾಯಿತು, ನನ್ನ ತಂದೆಯ ಪ್ರಾರ್ಥನೆಯಿಂದ ಸಾಧ್ಯವಾಯಿತು. ತಂದೆಯೆಂದರೆ ತಾಯೆಂದರೆ ಬರುವಂಥ ದಿನಗಳಲ್ಲಿ ನಮ್ಮ ಮಕ್ಕಳು ಉನ್ನತಕ್ಕೆ ಬರಬೇಕಾದರೆ ತಂದೆ ತಾಯಿಗಳಾಗಿ ನಾವು ದೊಡ್ಡ ಪ್ರಾರ್ಥನೆ ವೀರರಾಗಿರಬೇಕು, ಜವಾಬ್ದಾರಿಯುಳ್ಳವರಾಗಿ ಜೀವಿಸಬೇಕು. ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ತಾಳ್ಮೆಯನ್ನು, ಕ್ರಿಸ್ತನ ಕ್ಷಮಾಪಣೆಯ ಮನಸ್ಸನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಅಂದು ಒಬೇದೆದೋಮನು, ಅವ್ರ ಮಂಜೂಷ ತಂದು ನಿನ್ನ ಮನೇಲಿಡ್ತೇವೆ ಅಂದಿದ್ದಕ್ಕೆ, ತಂದ್ರಯ್ಯ ನನ್ನ ಮನೇಲಿಡ್ರಿ ಅಂದ. ಆ ದೇವರನ್ನೇ ತಂದು ನನ್ನ ಮನೇಲಿಡ್ಬೇಕಾದ್ರೆ ಇನ್ನೇನು ಬೇಕು ನನಗೆ? ಯಾಕೆ ತಂದಿಡ್ತಾ ಇದ್ದಿ? ನಮಗೆ ಬೇಡ, ನಮಗೆ ಬೇಡ ಈ ಮಂಜೂಷವು. ಹೀಗೆ ಯಾರು ಹೇಳ್ತಿದ್ದಾರೆ? ಅಯ್ಯಯ್ಯೋ, ದಾವೀದನೇ ಹೇಳ್ತಿದ್ದಾನೆ. ಆದರೆ ಒಬೇದೆದೋಮನು ತಂದಿಡೀರಿ ಅಂದ. ಏನು ನಡೆಯಿತು? ದೇವರನ್ನು ಅಂಗೀಕರಿಸಿದವರನ್ನು, ದೇವರನ್ನು ಘನಪಡಿಸಿದಂಥವರನ್ನು, ಆತನಿಗೆ ಬೆಲೆ ಕೊಟ್ಟವರನ್ನು ದೇವರೇನು ಮಾಡಿದ್ರು? ಆಶೀರ್ವದಿಸಿದನು. ಒಬೇದೆದೋಮನ ಮನೆಯನ್ನು ಆಶೀರ್ವದಿಸಿದನು, ಅವನ ಮನೆಯವರನ್ನು ಆಶೀರ್ವದಿಸಿದನು, ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸಿದನು. ಈ ವಿಷಯವನ್ನು ದಾವೀದನು ಕೇಳಿಸಿಕೊಂಡನು. ಏನಂತ ಕೇಳಿಸ್ಕೊಂಡ್ನು? ದಾವೀದನೇ, ದಾವೀದನೇ, ಏನಾಯ್ತು? ಮಂಜೂಷವು, ಮಂಜೂಷವು ಒಬೇದೆದೋಮನ ಮನೆಯಲ್ಲಿಟ್ಟೆವಲ್ಲ, ಹೌದಿಟ್ಟಿದ್ದೇವೆ, ಅವನು ಸತ್ನಾ? ಸ್ವಲ್ಪ ಇರು ದಾವೀದನೇ, ಅವನು ಸಾಯೋದೇನು? ಇಲ್ಲ ದಾವೀದನೇ, ಮತ್ತೆ ಏನಾಯ್ತು? ಮುಂಚೆ ಉಜ್ಜನು ಸತ್ತನಲ್ಲ, ಅದಕ್ಕೆ ಭಯಪಟ್ಟು ಅವನ ಮನೆಯಲ್ಲಿ ಒಯ್ದಿಟ್ಟೆವಲ್ಲ, ಏನಾದ್ರೂ ಆಯ್ತಾ? ಅಯ್ಯೋ ಅಯ್ಯೋ ದಾವೀದನೇ, ಏನಾಯ್ತು ಹೇಳ್ರಯ್ಯ? ದೇವರು ಒಬೇದೆದೋಮನನ್ನು ಬಹಳವಾಗಿ ಆಶೀರ್ವದಿಸಿದನು ದಾವೀದನೇ, ಬಹಳವಾಗಿ ಆಶೀರ್ವದಿಸಿದನು ದಾವೀದನೇ. ಏನು ಇದು ಹೇಗಾಯ್ತು? ಒಬೇದೆದೋಮನು ದೇವರನ್ನು ಪ್ರೀತಿಸಿ, ದೇವರ ಸನ್ನಿಧಿಯನ್ನು ಪ್ರೀತಿಸಿ, ಆ ಮಂಜೂಷದ ಮೇಲೆ ಸಿಂಹಾಸನಾಸೀನರೂಢನಾಗಿರುವಂತಹ ದೇವರನ್ನು ಘನಪಡಿಸಿದನು, ಮನಪೂರ್ವಕವಾಗಿ ಆತನನ್ನು ಅಂಗೀಕರಿಸಿದನು. ದೇವರು ಒಬೇದೆದೋಮನನ್ನು ಬಹಳವಾಗಿ ಆಶೀರ್ವದಿಸಿದನು ದಾವೀದನೇ. ದಾವೀದನು ಆಲೋಚಿಸಿದನು, ಅರ್ಥವಾಯಿತು. ಏನಂತ ಅರ್ಥ ಆಯಿತು? ತಪ್ಪು ದೇವರದಲ್ಲವೆಂದು, ತಪ್ಪು ಮಂಜೂಷದಲ್ಲಿ ಅಲ್ಲವೆಂದು. ಹಾಗಾದರೆ ಎಲ್ಲಿ? ಎಲ್ಲ ತಪ್ಪು ನಮ್ಮಲ್ಲಿಯೇ ಇದೆ ಎಂದು. ಎಷ್ಟು ಹುಚ್ಚರು ನಾವು, ಎಷ್ಟು ಅವಿವೇಕಿಗಳು ನಾವು. ದೇವರ ಸನ್ನಿಧಿಯನ್ನು, ಆತನ ಮಹಿಮೆಯನ್ನು, ಆತನ ಪ್ರಸನ್ನತೆಯನ್ನು ಅಯ್ಯೋ ನಾವು ಅನುಭವಿಸುವುದನ್ನು ಬಿಟ್ಟು ಭಯಪಟ್ಟು ಬೇಡ ಅಂತ ಹೇಳಿ ಬಂದೆವು. ಈಗ ದೇವರಾದರೋ ಆತನನ್ನು ಯಾರು ಅಂಗೀಕರಿಸಿದರೋ ಅವರನ್ನು ದೇವರ ಆಶೀರ್ವದಿಸ್ತಿದ್ದಾನೆ. ದಾವೀದನು ಸತ್ಯಗ್ರಹಿಸಿದನು, ವಾಸ್ತವವನ್ನು ಗ್ರಹಿಸಿದನು. ಏನು ಆ ವಾಸ್ತವ? ದೇವರು ಒಬೇದೆದೋಮನನ್ನು ಆಶೀರ್ವದಿಸಿದನು ಎಂದು ಕೇಳಿದನು. ನಂಬರ್ 2, ಆದಿಕಾಂಡ 26:13, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು ಎನ್ನುವಂಥದ್ದು. 12ನೇ ವಚನ ಕೂಡ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100 ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿತು. 28-29ನೇ ವಚನ, ಎಂದು ಅವರನ್ನು ಕೇಳಿದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು. ಏನು ಹೇಳ್ತಿದ್ದಾರೆ? ಯಾವಾಗಲೂ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದಿತ್ತು. ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ ನಿನ್ನ ದೇವರು ನಿನ್ನನ್ನು ಎಷ್ಟೊಂದು ಆಶೀರ್ವದಿಸ್ತಿದ್ದಾನೆಂದು. ಅಭಿಮಿಲೇಕರು, ಫಿಲಿಸ್ಟಿಯರು, ವೈರಿಗಳಂತೆ ಸ್ವಲ್ಪ ಮುಂಚೆ ವ್ಯವಹರಿಸಿದರು, ಆದರೆ ಈಗ ಹೇಳ್ತಿದ್ದಾರೆ ನಾವಿನ್ನು ಮೇಲೆ ಶತ್ರುಗಳಾಗಿರೋದು ಬೇಡ, ಮಿತ್ರರಾಗಿಯೇ ಇರೋಣ. ಎದಕ್ಕಾಗಿ? ಅಷ್ಟೊಂದು ನಿನ್ನ ದೇವರು ನಿನ್ನನ್ನು ಆಶೀರ್ವದಿಸ್ತಿದ್ದಾನೆ. ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸಿದ್ದಾನೆ. ನಿಮಗೇನಾದರೂ ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಏನೋ ದಾವೀದನು ಕೇಳಿಸಿಕೊಂಡು ಒಬೇದೆದೋಮನನ್ನು ದೇವರು ಆಶೀರ್ವದಿಸಿದರೆಂದು, ಇಲ್ಲಿ ಏನೋ ಅಬಿಮೆಲೇಕನು ಕೇಳ್ತಿದ್ದಾನೆ ಇಸಾಕನನ್ನು ದೇವರು ಬಹಳವಾಗಿ ಆಶೀರ್ವದಿಸಿದನೆಂದು. 39ನೇ ಅಧ್ಯಾಯ 2-3 ವಚನಗಳು ಏನಿದೆ ನೋಡೋಣ ಬನ್ನಿ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ತಿಳ್ಕೊಂಡನು. ಯಾರು ತಿಳ್ಕೊಂಡ್ರಂತೆ? ಫತಿಫರನು ನೋಡಿದನು. ಏನು ನೋಡಿದನು? ಯೆಹೋವನು ಯೋಸೇಫನ ಸಂಗಡ ಇದ್ದಿರುವುದನ್ನು ಆ ಫತಿಫರನು ನೋಡಿದನು. ಇದೇನು? ಇದೇ ಕೆಲಸ ಬೇರೆಯವನಿಗೆ ಕೊಟ್ಟರೆ ಕೇವಲ 10 ದಿನ ಮಾತ್ರ ಮಾಡಿದ್ನಲ್ಲ, ಅದೇ ಕೆಲಸ ಯೋಸೇಫನಿಗೆ ಕೊಟ್ಟರೆ ಒಂದೇ ದಿನದಲ್ಲಿ ಮುಗಿಸಿದ್ನಲ್ಲ. ಏನು ವ್ಯತ್ಯಾಸ? ಇದೇ ಕೆಲಸ ಮತ್ತೊಬ್ಬನಿಗೆ ಕೊಟ್ಟರೆ ನೆಪ ಹೇಳಿದ್ನು, ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದ. ಅದೇ ಕೆಲಸ ಯೋಸೇಫನಿಗೆ ಕೊಟ್ಟರೆ ಕ್ಷಣದಲ್ಲಿಯೇ ಮಾಡಿ ಮುಗಿಸಿದ್ನಲ್ಲ. ಏನು ವ್ಯತ್ಯಾಸ? ಯೋಸೇಫನನ್ನು ಬಹು ಜಾಗ್ರತೆಯಿಂದ ಫತಿಫರನು ಗಮನಿಸಿದನು. ಗಮನಿಸಿದಾಗ ಫತಿಫರನು ಸಾಕ್ಷಿ ಕೊಡ್ತಾ ಇದ್ದಾನೆ. ಏನಂತ? ಈ ಯೋಸೇಫನೊಂದಿಗೆ ಯೆಹೋವನೇ ಸಂಗಡವಿದ್ದಾನೆ. ಅದಕ್ಕಾಗಿ ಅವನು ಏನು ಮುಟ್ಟಿದ್ರೂ ಬಂಗಾರವೇ, ಏನು ಮುಟ್ಟಿದ್ರೂ ಬಂಗಾರವೇ, ಏನು ಮಾಡಿದ್ರೂ ಸಕ್ಸಸ್ಸೇ. ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿ, ನಿನ್ನನ್ನು ನೋಡಿ, ನಿನ್ನ ಆತ್ಮಿಕತೆಯನ್ನು ನೋಡಿ, ನಿನ್ನ ಕೆಲಸವನ್ನು ನೋಡಿ, ನೀನು ಓದುವುದನ್ನು ನೋಡಿ, ನಿನ್ನ ಉದ್ಯೋಗವನ್ನು ನೋಡಿ, ನಿನ್ನ ವ್ಯಾಪಾರವನ್ನು ನೋಡಿ, ಅದರಲ್ಲಿ ಬರುವಂತಹ ಅಭಿವೃದ್ಧಿಯನ್ನು ನೋಡಿ, ನಿನ್ನ ಸುತ್ತಲಿರುವಂತಹ ಅನ್ಯರು ಯಾರಾದರೂ ಹೇಳಿದ್ರಾ ಇವನು ಇಷ್ಟೊಂದು ಆಶೀರ್ವಾದ ಪಡಲಿಕ್ಕೆ ಕಾರಣ ಅವನೊಂದಿಗೆ ಯೆಹೋವನು ಜೊತೆಯಾಗಿರುವುದರಿಂದಲೇ ಇಷ್ಟೊಂದು ಆಶೀರ್ವಾದ ಹೊಂದಿದನು, ಯೆಹೋವನು ಅವನ ಸಂಗಡ ಇರುವುದರಿಂದಲೇ ಇಂಥ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಉನ್ನತವಾದ ಸ್ಥಾನಕ್ಕೆ ಬಂದನು, ಉದ್ಯೋಗದಲ್ಲಿ ಎಲ್ಲರನ್ನೂ ಮೀರಿ ಇಂಥ ಉನ್ನತವಾದ ಸ್ಥಿತಿಗೆ ಬಂದನು, ವಿದ್ಯಾಭ್ಯಾಸದಲ್ಲಿ ಎಲ್ಲರನ್ನೂ ಮೀರಿ ಇಂಥ ಉನ್ನತವಾದ ಸ್ಥಿತಿಗೆ ಬಂದನು. ದೇವರು ಇವನ ಸಂಗಡ ಇದ್ದಾನೆ, ದೇವರು ಇವಳ ಸಂಗಡ ಇದ್ದಾನೆ. ಇಬ್ಬರೋ ಅಥವಾ 3 ಮಕ್ಕಳನ್ನ ಇಟ್ಕೊಂಡು ಅವರನ್ನು ಸರಿಯಾಗಿ ಒಳ್ಳೆ ದಾರಿಯಲ್ಲಿ ನಾವು ಬೆಳೆಸಲಿಕ್ಕಾಗ್ತಾ ಇಲ್ಲ, ಆದರೆ ಆಕೆ 6 ಜನ ಮಕ್ಕಳನ್ನು ಇಟ್ಕೊಂಡು 6 ಜನ ಮಕ್ಕಳನ್ನು ಕೂಡ ಪ್ರಯೋಜಕರನ್ನಾಗಿ ಉಪಯುಕ್ತರನ್ನಾಗಿ ಆ ತಾಯಿ ಬೆಳೆಸಿದಳು, ಕ್ರಮಶಿಕ್ಷಣೆಯಿಂದ ಬೆಳೆಸಿದಳು. ಒಂದೇ ಮಗನನ್ನೋ ಮಗಳನ್ನೋ ನಾವು ಸರಿಯಾಗಿ ಬೆಳೆಸಲಿಕ್ಕಾಗ್ತಾ ಇಲ್ಲ, ಆದರೆ 4 ಜನ ಮಕ್ಕಳನ್ನು ಇಟ್ಕೊಂಡವರು 4 ಜನರನ್ನು ಕೂಡ ಮುತ್ತಿನಂತೆ ಬೆಳೆಸಿದಳು, ಅದ್ಭುತವಾಗಿ ಆತ್ಮಿಕರಾಗಿ ಬೆಳೆಸಿದಳು. ಹೇಗೆ ಸಾಧ್ಯವಾಯಿತು? ಖಂಡಿತವಾಗಿ ಆಕೆಯ ಸಂಗಡ ಯೆಹೋವನು ಇದ್ದಾನೆ. 40,000 ಸಂಬಳ ಬರ್ತಾ ಇದ್ರೂ ಕೂಡ ತಿಂಗಳು ಕೊನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಬರ್ತಿವೆ. 10,000 ಸಂಬಳದಿಂದಲೇ ಆಕೆ ಮನೆಯನ್ನು ಪರಲೋಕವನ್ನಾಗಿ ಮಾಡ್ತಿದ್ದಾಳೆ. ಇದು ಹೇಗೆ ಸಾಧ್ಯ ಆಗ್ತಿದೆ? ಇರುವಂಥದ್ದರಲ್ಲಿ ತೃಪ್ತಿಯಿಂದಿದ್ದು, ತನಗಿರುವುದನ್ನು ಚೆನ್ನಾಗಿ ಕಾಪಾಡಿಕೊಂಡು ದೇವರ ಒಂದು ಭಯಭಕ್ತಿಯುಳ್ಳವರಾಗಿ ಕುಟುಂಬವನ್ನು ನಡೆಸುತ್ತಿದ್ದಾಳೆ. ನಿನ್ನನ್ನು ನೋಡಿ ಹೇಳಬಲ್ಲರಾ, ಯೆಹೋವನು ಅವನ ಸಂಗಡ ಇರುವುದರಿಂದಲೇ ಆ ಉನ್ನತವಾದ ಸ್ಥಿತಿಗೆ ಸೇರಿದನು. ಈ ದಿನ ನನ್ನನ್ನು ನೋಡಿದವರು, ನನ್ನೊಂದಿಗೆ ಓದಿಕೊಂಡಂಥವರು ನನ್ನನ್ನು ನೋಡಿದಾಗ ಅವರು ಹೇಳಬಲ್ಲರು, ನಮ್ಮೊಂದಿಗೆ ಓದಿರುವಂತಹ ಸತೀಶ್ ಕುಮಾರ್ ಯೆಹೋವನು ಅವನ ಸಂಗಡ ಇದ್ದದ್ದರಿಂದಲೇ ಅಷ್ಟೊಂದು ಆಶೀರ್ವಾದ ಹೊಂದಿದನು. ನನ್ನ ಗ್ರಾಮದಲ್ಲಿ ಚಿಕ್ಕಂದಿನಲ್ಲಿ ನಾನು ತಿರುಗಾಡುವಾಗ ನನ್ನನ್ನು ಈಗ ಟಿವಿಯಲ್ಲಿ ನೋಡುವಂಥವರು ಖಂಡಿತವಾಗಿ ಹೇಳಬಲ್ಲರು, ಯೆಹೋವನು ಸತೀಶ್ ಕುಮಾರ್ ಸಂಗಡ ಇದ್ದದ್ದರಿಂದಲೇ ಅಷ್ಟೊಂದು ಆಶೀರ್ವಾದ ಹೊಂದಿದನು. ಸಹೋದರ ಸಹೋದರಿಯರೇ, ನಾನು ಮುಗಿಸುವ ಮುಂಚೆ ಪ್ರಶ್ನಿಸ್ತಿದ್ದೇನೆ. ಒಬೇದೆದೋಮನನ್ನು ನೋಡಿದಾಗ, ಅವನ ಬಗ್ಗೆ ಕೇಳಿದಾಗ ದಾವೀದನಿಗೆ ಅರ್ಥ ಆಯಿತು, ಯೆಹೋವನು ಅವನಿಗೆ ಆಶೀರ್ವದಿಸಿದನೆಂದು. ಇಸಾಕನನ್ನು ನೋಡಿದಾಗ ಅಬಿಮೆಲೇಕನಿಗೆ ಅರ್ಥವಾಯಿತು, ಯೆಹೋವನು ಇಸಾಕನನ್ನು ಆಶೀರ್ವದಿಸಿದನೆಂದು. ಯೋಸೇಫನನ್ನು ನೋಡಿದಾಗ ಫತಿಫರನಿಗೆ ಅರ್ಥವಾಯಿತು, ಯೆಹೋವನು ಆಶೀರ್ವದಿಸಿದನೆಂದು. ದಾವೀದನನ್ನು ನೋಡಿದಾಗ ಸೌಲನಿಗೆ ಅರ್ಥವಾಯಿತು, ಯೆಹೋವನು ದಾವಿದನ ಸಂಗಡ ಇದ್ದಾನೆಂದು. ನಿನ್ನನ್ನು ನೋಡಿದವರು ಹೇಳಬಲ್ಲರ, ದೇವರು ನಿನ್ನ ಸಂಗಡ ಇದ್ದಾರೆಂದು. ನಿನ್ನ ವರ್ತನೆಯನ್ನು ನೋಡಿದಂಥವರು, ನಿನ್ನ ಮಾತಿನ ವಿಧಾನ ನೋಡಿದಂಥವರು, ನಿನ್ನ ಆತ್ಮೀಕತೆಯನ್ನು ನೋಡಿದಂಥವರು, ನಿನ್ನ ಪ್ರೀತಿಯನ್ನು ನೋಡಿದಂಥವರು, ಕ್ಷಮಿಸುವಂಥ ನಿನ್ನ ಮನಸ್ಸು ನೋಡಿದಂಥವರು, ನಿನ್ನ ತಾಳ್ಮೆಯನ್ನು ನೋಡಿದಂಥವರು, ನಿನ್ನ ಒಳ್ಳೆಯತನವನ್ನು ನೋಡಿದಂಥವರು, ಅನೇಕ ಕಷ್ಟಗಳನ್ನು, ಅನೇಕ ಸಮಸ್ಯೆಗಳನ್ನು, ಅನೇಕ ತೊಂದರೆಗಳನ್ನು ಹಾದು ಹೋಗುತ್ತಿದ್ದಾಗಲೂ ನಿನ್ನ ನಿರೀಕ್ಷೆಯನ್ನು ನೋಡಿದಂಥವರು. ಈಕೆ ಸಂಗಡ ದೇವರು ಇದ್ದ ಹೊರತು ಇಂತಹ ಕಷ್ಟ ಈಕೆ ಸಹಿಸಲಾರಳು. ಇವನ ಸಂಗಡ ದೇವರು ಇದ್ದ ಹೊರತು ಇಂತಹ ಶ್ರಮೆಯನ್ನು ಸಹಿಸಲಿಕ್ಕಾಗಲ್ಲ. ಯಾವಾಗಲೂ ದೇವರು ಇವನ ಸಂಗಡ ಇದ್ದಾರೆ. ಈ ಸಾಕ್ಷಿಯನ್ನು ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಎಷ್ಟು ಜನ ಇಂಥದನ್ನು ನೋಡಿ ಬೇರೆಯವರಿಗೆ ಹೇಳಬಲ್ಲರು? ಒಬೇದೆದೋಮನ ಮನೆಯಲ್ಲಿ ದೇವರಿದ್ದಾರೆ. ಕಾರಣ, ಒಬೇದೆದೋಮನು ದೇವರನ್ನು ತನ್ನ ಮನೆಯಲ್ಲಿ ಅಂಗೀಕರಿಸಿದನು, ಆಹ್ವಾನಿಸಿದನು. ಈ ದಿನ ಮುಗಿಸುತ್ತಾ ಕೇಳ್ತೇನೆ, ಈ ದಿನ ನಿನ್ನ ಮನೆಯಲ್ಲಿ ದೇವರಿದ್ದಾರಾ? ನಿನ್ನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಜರುಗ್ತದಾ? ಆಗ ನೀನು ಹೇಳ್ಬೋದು, ಬ್ರದರ್ ಪ್ರಾರ್ಥನೆ ಮಾಡಬೇಕೆಂದು ಆಸೆ ಇದೆ, ಆದರೆ ನನ್ನ ಗಂಡ ಬರಲ್ಲ ಬ್ರದರ್, ನನ್ನ ಮಗಳನ್ನೋ ಅಥವಾ ಮಗನನ್ನೋ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಬೇಕೆಂಬ ಆಸೆ ಇದ್ದರೂ ನನ್ನ ಹೆಂಡತಿ ಬರಲ್ಲ ಬ್ರದರ್, ನನ್ನ ಮಗಳನ್ನೋ ಅಥವಾ ಮಗನನ್ನೋ ಕರ್ಕೊಂಡು ಪ್ರಾರ್ಥನೆ ಮಾಡ್ತೇನೆ. ಈ ದಿನ ಒಂದು ವೇಳೆ ನಿನ್ನ ಗಂಡ ನಿನ್ನೊಂದಿಗೆ ಪ್ರಾರ್ಥನೆ ಮಾಡಲು, ನಿನ್ನ ಮಕ್ಕಳು ನಿನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವುದಾಗಲಿ, ಅಥವಾ ನಿನ್ನ ಹೆಂಡತಿ ನಿನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವುದಾಗಲಿ ಮನಸ್ಸಿಲ್ಲದಿರಬಹುದು. ಅಂತಹ ಆತ್ಮಿಕರು, ಅಂತಹ ಆತ್ಮಿಕಳು ಇಲ್ಲದಿರಬಹುದು. ಆದಾಗ್ಯೂ ತಂದೆಯೇ ನಿನ್ನ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡು, ತಾಯಿಯೇ ನಿನ್ನ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡು. ಒಂದು ದಿವಸ ಬರುತ್ತೆ, ನಿನ್ನ ಗಂಡನಲ್ಲಿಯೋ ನಿನ್ನ ಹೆಂಡತಿಯಲ್ಲಿಯೋ ನನ್ನ ದೇವರು ಮಾರ್ಪಡುವಿಕೆಯನ್ನು ತರ್ತಾರೆ. ಗಂಡನನ್ನಾಗಲಿ ಹೆಂಡತಿಯನ್ನಾಗಲಿ ದೇವರು ಮಾರ್ಪಡಿಸಿ ಸಭೆಗೆ ಕರ್ತರ್ತಾರೆ. ಕುಟುಂಬವಾಗಿ ದೇವರನ್ನು ಆರಾಧಿಸುವಂತಹ ಒಂದು ಅದ್ಭುತವಾದ ದಿನವನ್ನು ದೇವರು ಖಂಡಿತವಾಗಿ ಅನುಗ್ರಹಿಸ್ತಾರೆ. ಅಂತಹ ಕೃಪೆ ನಿನ್ನನ್ನು ನೋಡುವಂಥವರು, ನಿನ್ನೊಳಗಡೆ ದೇವರನ್ನು ನೋಡುವಂತಹ ಅದ್ಭುತವಾದ ಅನುಭವವನ್ನು, ಅಂಥ ಸಾಕ್ಷಿಯನ್ನು, ನಿನ್ನನ್ನು ನೋಡಿದಂಥವರು ಯೆಹೋವನೇ ಇವನನ್ನು ಇಷ್ಟೊಂದು ಆಶೀರ್ವದಿಸಿದ್ದಾನೆಂದು, ಆ ದೇವರ ನಾಮವನ್ನು ಸ್ಮರಿಸುವಂತಹ ದಿನವನ್ನು ಬೇಗನೆ ಬರ್ತದೆಂದು ನಂಬುತ್ತಾ ಒಟ್ಟಿಗೆ ಪ್ರಾರ್ಥಿಸೋಣವೇ? ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರೂ ತಲೆಯನ್ನು ಬಾಗಿಸಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಒಬೇದೆದೋಮನು ನಿನ್ನ ಸನ್ನಿಧಿಯನ್ನು, ಮಂಜೂಷವನ್ನು ಅಂಗೀಕರಿಸಿದಾಗ ತಂದೆಯೇ, ನಿನ್ನನ್ನು, ನಿನ್ನ ಸನ್ನಿಧಿಯನ್ನು ಘನಪಡಿಸಿದಾಗ ಅವನ ಕುಟುಂಬವನ್ನು ಎಷ್ಟೊಂದು ಆಶೀರ್ವದಿಸಿದೆ. ನೀನೇ ಅವನ ಕುಟುಂಬವನ್ನು ಆಶೀರ್ವದಿಸಿದೆ ಎಂಬ ವಿಷಯವು ಲೋಕಕ್ಕೆ ಗೊತ್ತಾಯಿತು. ದಾವಿದನಿಗೆ ಗೊತ್ತಾಯಿತು. ತಂದೆಯೇ, ಅಂದು ಇಸಾಕನನ್ನು, ಅಂದು ಯೋಸೇಫನನ್ನು, ಅಂದು ದಾವಿದನನ್ನು, ಅಂದು ಒಬೇದೆದೋಮನನ್ನು ನೀನು ಆಶೀರ್ವದಿಸಿದಾಗ ಸುತ್ತಮುತ್ತಲಿರುವವರೆಲ್ಲರೂ ಗ್ರಹಿಸಿದರು, ಸತ್ಯವನ್ನು ಗ್ರಹಿಸಿದರು. ಇದು ದೇವರಿಂದ ಮಾತ್ರ ಸಾಧ್ಯವೆಂದು, ಇದು ಯೆಹೋವನಿಂದಲೇ ಸಾಧ್ಯವೆಂದು. ತಂದೆಯೇ, ನಮ್ಮನ್ನು ನೋಡುವವರು ಅಪ್ಪ ಆ ರೀತಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಸಹಾಯ ಮಾಡಿರಿ. ಆ ರೀತಿ ನಿನ್ನನ್ನು ಘನಪಡಿಸಲು ಸಹಾಯ ಮಾಡಿರಿ. ಇಂದಿನಿಂದ ನಿನ್ನ ವಾಕ್ಯಾನುಸಾರವಾಗಿ ಜೀವಿಸುವಂತಹ, ನಿನ್ನನ್ನು ಕ್ರಿಯೆಯಲ್ಲಿ ತೋರಿಸುವಂತಹ ಮಹಾಕೃಪೆ ನಮ್ಮೆಲ್ಲರಿಗೂ ಒದಗಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.